ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈ ಒಂದು ವರ್ಗ ಸಮೀಕರಣವನ್ನು ಬಿಡಿಸಿ ಸಾಲ್ವ್ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈಕ್ವಲ್ಸ್ ಜೀರೋ ನಾವು ಎಕ್ಸ್ಗೆ ಪರಿಹಾರವನ್ನು ಕಂಡುಹಿಡಬೇಕಾಗಿದೆ ನಿಮಗೆ ಈಗ ಆಲ್ರೆಡಿ ಅಪವರ್ತನ ವಿಧಾನ ಗೊತ್ತಿದೆ ಈ ಅಪವರ್ತನ ವಿಧಾನವನ್ನು ಬಳಸಿ ನೀವು ಈ ಒಂದು ಸಮೀಕರಣವನ್ನು ಬಿಡಿಸಬಹುದಾಗಿರುತ್ತೆ ಅಥವಾ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನವನ್ನು ಸಹ ಬಳಸಿ ನೀವು ಈ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡೀಬಹುದು ನಾನಿಲ್ಲಿ ಬಳಸ್ತಾ ಇರುವಂಥದ್ದು ವರ್ಗ ಪೂರ್ಣಗೊಳಿಸುವಿಕೆ ವಿಧಾನ ಕಂಪ್ಲೀಟಿಂಗ್ ದ ಸ್ಕ್ವಯರ್ ಈ ಕಂಪ್ಲೀಟಿಂಗ್ ದ ಸ್ಕ್ವಯರ್ ವಿಧಾನವನ್ನು ಬಳಸಿ ಈ ಒಂದು ಸಮೀಕರಣಕ್ಕೆ ಪರಿಹಾರ ಕಂಡುಹಿಡೀಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾನು ಈ ಬದಿಯಲ್ಲಿರುವಂತಹ ಒಂದು ಎಕ್ಸ್ಪ್ರೆಷನ್ನ ಈ ರೂಪದಲ್ಲಿ ಪಡಿಬೇಕಾಗತ್ತೆ ಎಕ್ಸ್ ಪ್ಲಸ್ ಎ ಓಲ್ ಸ್ಕ್ವಯರ್ ಪ್ಲಸ್ ಬಿ ಈ ರೂಪದಲ್ಲಿ ನಾನು ಈ ಒಂದು ಎಕ್ಸ್ಪ್ರೆಷನ್ ನಾನು ಬರೆದ್ಕೊಂಡೆ ಅಂತ ಹೇಳಿದ್ರೆ ಆಗ ನಾನು ವರ್ಗ ಪೂರ್ಣಗೊಳಿಸುವಿಕೆ ವಿಧಾನವನ್ನು ಬಳಸಿ ಈ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಬಹುದಾಗಿರುತ್ತೆ ನಾನು ಈ ರೀತಿಯಾಗಿ ಈ ಒಂದು ಎಕ್ಸ್ಪ್ರೆಷನ್ ನ ಬರೆದುಕೊಳ್ಳುವ ಸಲುವಾಗಿ ಮೊದಲಿಗೆ ಇದನ್ನು ನಾನು ವಿಸ್ತರಿಸಿ ಬರೆದುಕೊಳ್ತಾ ಇದ್ದೇನೆ ಎಕ್ಸ್ಕ್ವಯರ್ ಪ್ಲಸ್ ಎರಡು ಎ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಇದು ಎಕ್ಸ್ ಪ್ಲಸ್ ಎ ಸ್ಕ್ವೇರ್ನ ವಿಸ್ತರಣಾ ರೂಪವಾಯಿತು ಇನ್ನು ಇದರೊಂದಿಗೆ ಬಿ ಇರುತ್ತೆ ಪ್ಲಸ್ ಬಿ ಈ ಸಮೀಕರಣವನ್ನು ಈ ರೀತಿಯಾಗಿ ಬರೆದುಕೊಳ್ಳುವ ಸಲುವಾಗಿ ನಾನು ಮತ್ತೊಮ್ಮೆ ಸಮೀಕರಣವನ್ನು ಈಗ ಬರೆದುಕೊಳ್ತಾ ಇದ್ದೇನೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಸ್ವಲ್ಪ ಗ್ಯಾಪನ್ನು ಕೊಟ್ಟು ಮೈನಸ್ ಎಂಟನ್ನು ಬರಿತಾ ಇದ್ದೇನೆ ಮತ್ತು ಸ್ವಲ್ಪ ಗ್ಯಾಪನ್ನು ಕೊಟ್ಟು ಸೊನ್ನೆಯನ್ನು ಬರೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಇದೇ ಸಮೀಕರಣವನ್ನು ಇಲ್ಲಿ ಬರೆದುಕೊಂಡಿರೋದು ಆದರೆ ಸ್ವಲ್ಪ ಗ್ಯಾಪನ್ನು ಕೊಟ್ಟಿದ್ದೇನೆ ಕಾರಣ ನಾನು ಸಮೀಕರಣಕ್ಕೆ ಏನನ್ನಾದರೂ ಸೇರಿಸಬಹುದಾ ಅಥವಾ ಏನನ್ನಾದರೂ ಕಳಿಯೋದಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಈಗ ಮೊದಲಿಗೆ ನಾವು ಈ ಎರಡನ್ನು ಹೋಲಿಸಿದಾಗ ಇಲ್ಲಿ ಎಕ್ಸ್ಕ್ವಯರ್ ಇದೆ ಇಲ್ಲೂ ಸಹ ಎಕ್ಸ್ಕ್ವಯರ್ ಇದೆ ಇನ್ನು ಈ ಎರಡು ಎ ಎಕ್ಸ್ ಅನ್ನ ನಾನು ಮೈನಸ್ ಎರಡು ಎಕ್ಸ್ನೊಂದಿಗೆ ಹೋಲಿಸ್ದೆ ಅಂತ ಹೇಳಿದ್ರೆ ನನಗೆ ಎ ಬೆಲೆ ಗೊತ್ತಾಗತ್ತೆ ಎರಡು ಎ ಎಕ್ಸ್ ಅನ್ನುವಂಥದ್ದು ಮೈನಸ್ ಎರಡು ಎಕ್ಸ್ಗೆ ಸಮ ಆಗಿದೆ ಹಾಗಾದರೆ ಎರಡು ಎ ಅನ್ನುವಂಥದ್ದು ಮೈನಸ್ ಎರಡಕ್ಕೆ ಸಮ ಆಗತ್ತೆ ಇನ್ನು ಎ ಅನ್ನುವಂಥದ್ದು ಈ ಎರಡು ಎನ ಅರ್ಧದಷ್ಟಿರುತ್ತೆ ಅಂದರೆ ಮೈನಸ್ ಒಂದು ಅಂದರೆ ಎಕ್ಸ್ನ ಜೊತೆಯಲ್ಲಿ ಇರುವಂತಹ ಕೋ ಎಫಿಷಿಯಂಟ್ನ ಅರ್ಧದಷ್ಟನ್ನು ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಅದು ಎನ್ನ ಕೊಡುತ್ತೆ ಮೈನಸ್ ಎರಡರ ಅರ್ಧದಷ್ಟು ಅಂತ ಹೇಳಿದ್ರೆ ಮೈನಸ್ ಒಂದು ಆಯಿತು ಇನ್ನು ನನಗೆ ಈ ಒಂದು ಎಕ್ಸ್ಪ್ರೆಷನ್ನ ಈ ರೀತಿಯಾಗಿ ಬರಿಬೇಕು ಅಂತ ಹೇಳಿದ್ರೆ ನನಗಿಲ್ಲಿ ಎ ಸ್ಕ್ವಯರ್ನ ಅವಶ್ಯಕತೆ ಇದೆ ನಾನೀಗ ಎ ಸ್ಕ್ವಯರ್ನ ಇಲ್ಲಿ ಸೇರಿಸ್ತೀನಿ ಅಂತ ಹೇಳಿದ್ರೆ ಎ ಅಂದರೆ ಮೈನಸ್ ಒಂದು ಎ ಸ್ಕ್ವಯರ್ ಅಂತ ಹೇಳಿದ್ರೆ ಅದು ಪ್ಲಸ್ ಒಂದು ಆಯ್ತು ನಾನು ಮೂಲತಃ ಸಮೀಕರಣದ ಬೆಲೆಯನ್ನು ಬದಲಾವಣೆ ಮಾಡ್ದೆ ಈ ರೂಪದಲ್ಲಿ ಬರೆದ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ನಾನೇನು ಮಾಡಬೇಕಾಗತ್ತೆ ಸಮೀಕರಣದ ಒಂದು ಬದಿಯಲ್ಲಿ ನಾನು ಒಂದು ಬೆಲೆಯನ್ನು ಸೇರಿಸ್ದೆ ಅಂತ ಹೇಳಿದ್ರೆ ಮತ್ತೊಂದು ಬದಿಯಲ್ಲಿಯೂ ಸಹ ಆ ಬೆಲೆಯನ್ನು ಸೇರಿಸಬೇಕಾಗತ್ತೆ ನಾನು ಮತ್ತೊಂದು ಬದಿಯಲ್ಲಿ ಆ ಬೆಲೆಯನ್ನು ಸೇರಿಸ್ಲಿಲ್ಲ ಅಂತ ಹೇಳಿದ್ರೆ ಒಂದು ಬದಿಯಲ್ಲಿ ಬೆಲೆಯನ್ನು ಸೇರಿಸ್ದೆ ಅಂತ ಹೇಳಿದ್ರೆ ಅದೇ ಬದಿಯಲ್ಲಿ ಅಷ್ಟೇ ಬೆಲೆಯನ್ನು ಕಳೆಯಬಹುದು ಸಹ ಆಗಿರುತ್ತೆ ಪ್ಲಸ್ ಒಂದನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನಿಲ್ಲಿ ಒಂದನ್ನು ಕಳೆದೆ ಅಂತ ಹೇಳಿದ್ರೆ ನನಗೆ ಈ ಒಂದು ಸಮೀಕರಣದ ಬೆಲೆಯಲ್ಲಿ ಬದಲಾವಣೆ ಆಗೋದಿಲ್ಲ ಕಾರಣ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿ ನನಗೆ ಈ ಸಮೀಕರಣವೇ ದೊರಕುತ್ತೆ ಈಗ ನೀವು ಗಮನಿಸಬಹುದು ನಮ್ಮ ಈ ಸಮೀಕರಣದ ಈ ಭಾಗ ಈ ಪ್ಯಾಟ್ರನ್ ಏನಿದೆ ಇದು ಇಲ್ಲಿ ಈ ಪ್ಯಾಟ್ರನನ್ನು ಹೋಲ್ತಾ ಇದೆ ಅಲ್ವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ನ ನಾನು ಏನಂತ ಬರ್ಕೊಳ್ಬೋದು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ದುಕೊಳ್ಬೋದು ಹಾಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದನ್ನು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದುಕೊಂಡೆ ಅಂತ ಹೇಳಿದ್ರೆ ಅದು ಎಕ್ಸ್ ಪ್ಲಸ್ ಆಫ್ ಎ ಬೆಲೆ ಅಂತ ಹೇಳಿದ್ರೆ ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ದೊರಕೋದ್ರಿಂದ ನಾನು ಇದನ್ನು ಈಗ ನೇರವಾಗಿ ಬರೆದುಕೊಳ್ಬೋದು ಎಕ್ಸ್ ಮೈನಸ್ ಒಂದು ಏನ ಬೆಲೆ ಮೈನಸ್ ಒಂದು ಆಗಿರೋದ್ರಿಂದ ಎಕ್ಸ್ ಮೈನಸ್ ಒಂದು ಓಲ್ ಸ್ಕ್ವೇರ್ ಸಮೀಕರಣದ ಈ ಒಂದು ಭಾಗ ಏನಿದೆ ಅದನ್ನ ನಾನು ಎಕ್ಸ್ ಮೈನಸ್ ಒಂದು ಓಲ್ ಸ್ಕ್ವೇರ್ಗೆ ಗೆ ಇನ್ನು ಜೊತೆಯಲ್ಲಿ ಪ್ಲಸ್ ಬಿ ಇದೆ ಹಾಗಾದ್ರೆ ಈ ಬಿ ನ ಭಾಗ ಏನು ಅಂತ ನೋಡಿದ್ರೆ ಅದು ಮೈನಸ್ ಎಂಟು ಮೈನಸ್ ಒಂದು ಆಗಿದೆ ಹಾಗಾದ್ರೆ ಬಿ ಬೆಲೆ ಎಷ್ಟು ಅಂತ ನೋಡಿದ್ರೆ ಮೈನಸ್ ಎಂಟು ಮೈನಸ್ ಒಂದು ಅಂತ ಹೇಳಿದ್ರೆ ಅದು ಮೈನಸ್ ಒಂಬತ್ತು ಆಯ್ತು ಹಾಗಾದ್ರೆ ಬಿ ಬೆಲೆ ಮೈನಸ್ ಒಂಬತ್ತು ಆಯ್ತು ಈಕ್ವಲ್ಸ್ ಸೊನ್ನೆ ಸಮೀಕರಣದ ಈ ಒಂದು ಎಕ್ಸ್ಪ್ರೆಷನ್ನ ಈ ರೂಪದಲ್ಲಿ ಬರೆದ್ಕೊಂಡ್ವಿ ಈಗ ನಾನು ಎಕ್ಸ್ ಮೈನಸ್ ಒಂದು ಓಲ್ ಸ್ಕ್ವೇರ್ನ ಸಮೀಕರಣದ ಒಂದು ಬದಿಯಲ್ಲಿ ಉಳಿಸ್ಕೊಳ್ಳುವ ಸಲುವಾಗಿ ಪ್ಲಸ್ ಒಂಬತ್ತನ್ನು ಸಮೀಕರಣದ ಎರಡೂ ಬದಿ ಸೇರಿಸ್ತಾ ಇದ್ದೇನೆ ಆಗ ಮೈನಸ್ ಒಂಬತ್ತು ಮತ್ತು ಪ್ಲಸ್ ಒಂಬತ್ತು ಕ್ಯಾನ್ಸಲ್ ಆಗಿ ನನಗೆ ಉಳಿದುಕೊಳ್ಳುವಂಥದ್ದು ಎಕ್ಸ್ ಮೈನಸ್ ಒಂದು ಓಲ್ ಸ್ಕ್ವಯರ್ ಆಯಿತು ಇನ್ನು ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಒಂಬತ್ತು ಸೊನ್ನೆ ಪ್ಲಸ್ ಒಂಬತ್ತು ಅಂದರೆ ಒಂಬತ್ತು ಈಗ ನಾನು ಎಕ್ಸ್ಗೆ ಬಿಡಿಸಬೇಕು ಅಂತ ಹೇಳಿದ್ರೆ ಸಮೀಕರಣದ ಎರಡೂ ಬದಿ ವರ್ಗ ಮೂಲವನ್ನು ತೆಗೆದುಕೊಳ್ತೇನೆ ಟೇಕಿಂಗ್ ಸ್ಕ್ವಯರ್ ರೂಟ್ ಆನ್ ಬೋತ್ ದ ಸೈಡ್ಸ್ ಆಗ ನನಗೆ ಇಲ್ಲಿ ದೊರಕ್ತಾ ಇರೋದು ಎಕ್ಸ್ ಮೈನಸ್ ಒಂದು ಇನ್ನು ಈ ಬದಿಯಲ್ಲಿ ನಾನು ಸ್ಕ್ವೇರ್ ರೂಟ್ ತೆಗೆದುಕೊಂಡೆ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಒಂಬತ್ತರ ವರ್ಗ ಮೂಲ ಪ್ಲಸ್ ಆರ್ ಮೈನಸ್ ಮೂರು ಆಗಿರುತ್ತೆ ಪ್ಲಸ್ ಮೂರು ಓಲ್ ಸ್ಕ್ವೇರ್ ಆಗಿರಬಹುದು ಅಥವಾ ಮೈನಸ್ ಮೂರು ಓಲ್ ಸ್ಕ್ವೇರ್ ಆಗಿರಬಹುದು ಈಗ ನಾನು ಎಕ್ಸ್ ನ ಬೆಲೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಒಂದು ಅನ್ನುವಂಥದ್ದು ಪ್ಲಸ್ ಮೂರಕ್ಕೆ ಸಮ ಆಗಿರಬಹುದು ಅಥವಾ ಎಕ್ಸ್ ಮೈನಸ್ ಒಂದು ಅನ್ನುವಂಥದ್ದು ಮೈನಸ್ ಮೂರಕ್ಕೆ ಸಮ ಆಗಿರ್ಬೋದು ನಾನು ಇದನ್ನೇ ಇಲ್ಲಿ ಬರೆದ್ಕೊಳ್ತಾ ಇರುವಂಥದ್ದು ಎಕ್ಸ್ ಬೆಲೆ ತಿಳಿದುಕೊಳ್ಳೋದಕ್ಕೆ ಪ್ಲಸ್ ಒಂದನ್ನು ಸಮೀಕರಣದ ಎರಡೂ ಬದಿ ಆ್ಯಡ್ ಮಾಡಿದ್ರೆ ಆಗ ನನಗೆ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ನಾಲ್ಕು ಅಂತ ಹೇಳಿ ದೊರಕ್ತಾ ಇದೆ ಒಂದು ಬೆಲೆ ಹಾಗೆ ಇಲ್ಲೂ ಸಹ ನಾನು ಪ್ಲಸ್ ಒಂದನ್ನು ಎರಡೂ ಬದಿ ಸೇರಿಸ್ತೇನೆ ಅಂತ ಹೇಳಿದ್ರೆ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗಿ ನನಗೆ ದೊರಕ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಪ್ಲಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಎರಡು ಮತ್ತೊಂದು ಬೆಲೆ ಆಗಿದೆ ಈಗ ನೀವು ಈ ಬೆಲೆಗಳನ್ನು ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಬೆಲೆಗಳು ಈ ಸಮೀಕರಣವನ್ನು ತೃಪ್ತಿ ಮಾಡ್ತಾವೆ ಅಂತೇಳಿ ಸಹ ಪರೀಕ್ಷಿಸಿಕೊಳ್ಬಹುದಾಗಿರತ್ತೆ ನಾವು ಈ ಒಂದು ಪರಿಹಾರವನ್ನ ಅಪವರ್ತನ ವಿಧಾನದಿಂದ ಸಹ ಪಡಿಬಹುದಾಗಿರತ್ತೆ ಆದರೆ ನಾವು ವರ್ಗ ಪೂರ್ಣಗೊಳಿಸಲಿಕ್ಕೆ ವಿಧಾನವನ್ನ ಬಳಸಿದ್ರೆ ಸಮೀಕರಣ ಯಾವುದೇ ರೂಪದಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಅದರ ಪರಿಹಾರವನ್ನ ಕಂಡಿಡಿಬಹುದಾಗಿರುತ್ತೆ ಅದರ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ವರ್ಗ ಸಮೀಕರಣದ ಸೂತ್ರದ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಈ ಕ್ವಾಡ್ರಾಟಿಕ್ ಫಾರ್ಮುಲಾ ನಮಗೆ ದೊರಕಿರೋದೇ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದ ಆಗಿರೋದ್ರಿಂದ ಕ್ವಾಡ್ರಾಟಿಕ್ ಫಾರ್ಮುಲಾವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಜೊತೆಗೆ ವರ್ಗ ಸಮೀಕರಣ ಯಾವುದೇ ರೂಪದಲ್ಲಿದ್ದರೆ ಈ ಒಂದು ವಿಧಾನದಿಂದ ನಾವು ಪರಿಹಾರವನ್ನ ಕಂಡುಹಿಡಿಯಬಹುದಾಗಿರುತ್ತೆ ಅಪವರ್ತನಗಳು ನಮಗೆ ಸುಲಭವಾಗಿ ದೊರಕದಿಲ್ಲದಿದ್ದಾಗಲೂ ಸಹ ನಾವು ಈ ವಿಧಾನದಿಂದ ಸುಲಭವಾಗಿ ವರ್ಗ ಸಮೀಕರಣಕ್ಕೆ ಪರಿಹಾರವನ್ನು ಕಂಡಿಡೀಬಹುದು ಹಾಗಾಗಿ ವರ್ಗಪೂರ್ಣಗೊಳಿಸುವಿಕೆ ವಿಧಾನ ಅತ್ಯಂತ ಮಹತ್ವದ ವಿಧಾನ ಆಗಿದೆ